ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅತಿ ಹೆಚ್ಚು ಸ್ಥಾನವನ್ನು ಗಳಿಸಿ ಸ್ವಲ್ಪ ಶಾರ್ಟೇಜ್ ಅಲ್ಲಿ ಸರ್ಕಾರ ರಚನೆ ಮಾಡಿದ್ದು ಎರಡ್ ಸಾವಿರದ ಎಂಟರಲ್ಲಿ ಆ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರಿಗೆ ಎಡಾಬಲ ಅಂತಿದ್ದುದು ಆರ್ ಅಶೋಕ್ ಮತ್ತೆ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಹಾಗೆ ಮಾಲೂರ್ನ ಕೃಷ್ಣೇಶ್ ಶೆಟ್ರು ಅಶೋಕ್ ಏನೇನೇ ವ್ಯವಹಾರ ಮಾಡ್ರು ತಗ್ಲಾ ಕಳ್ದೆ ಸೇಫ್ ಆಗಿಬಿಟ್ರು ಆದರೆ ಈ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಹಾಗೆ ಕೃಷ್ಣೇಶ್ ಶೆಟ್ಟರು ಯಡಿಯೂರಪ್ಪ ಅವರೆಲ್ಲ ಜೈಲ್ಗೆ ಹೋದ್ರು ಕಟ್ಟ ಅದಾದ್ಮೇಲೆ ಅವಕಾಶ ಮಿಸ್ ಮಾಡ್ಕೊಂಡ್ರು ಅವರ ಒಬ್ಬ ಅವರ ಪಿ ಎನ ಎಂ ಎಲ್ ಎ ಮಾಡ್ತಾರೆ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರಕ್ಕೆ ಅವರು ತೀರ್ಕೋತಾರೆ ನಂತರ ಬೈಲಕ್ಷನ್ ನಾರಾಯಣ ಸ್ವಾಮಿ ಗೆಲ್ತಾರಲ್ಲಿ ಅದಾದ್ಮೇಲೆ ಈಗ ಕಳೆದ ಬಾರಿ ಚುನಾವಣೆಯಲ್ಲಿ ಬೈರತಿ ಸುರೇಶ್ ಅವರು ಗೆಲುವನ್ನು ಸಾಧಿಸಿದ್ದಾರೆ ಈಗ ಬೈರತಿ ಸುರೇಶ್ ಅವರನ್ನ ಸೋಲಿಸ್ತೀನಿ ಬರ್ದಿಟ್ಕಳಿ ಅಂತ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಹೇಳ್ತಾ ಇದ್ದಾರೆ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಇದೀಗ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡೋದು ಫಿಕ್ಸ್ ಆಗಿದೆ ನಗರದಲ್ಲೇ ಬಿಜೆಪಿ ಬಾವುಟವನ್ನು ಆರಿಸೋರು ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಬಳ ಕೆಲಾಡಿ ಖತರ್ನಾಕ್ ರಾಜಕಾರಣಿ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಇದೀಗ ಸಿದ್ದರಾಮಯ್ಯ ಅವರ ಆಪ್ತ ಬೈರತಿ ಸುರೇಶ್ ಅವ್ರನ್ನ ಸೋಲಿಸ್ತೀನಿ ಮನೆ ಕಳಿಸೀನಿ ಅಂತ ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆ ಕಳೆದ ಬಾರಿ ಜೆಡಿಎಸ್ ಇಂದ ಸ್ಪರ್ಧೆ ಮಾಡಿದ್ದಂತಹ ಹನುಮಂತೇಗೌಡರು ಅವರು ತಮ್ಮ ಡೆಪ್ಯುಟಿ ಮೇಯರ್ ಆನಂದು ಇದೀಗ ಜೆ ಡಿ ಎಸ್ಗೆ ಗುಡ್ ಬಾಯ್ ಹೇಳಿ ಕಾಂಗ್ರೆಸ್ ಸೇರ್ಕೊಂಡ್ರು ಬಹಳ ಹಿಂದೆ ಇದೀಗ ಒಕ್ಕಲಿಗರು ಬಲ ಕೂಡ ನನಗೆ ಸಿಕ್ಕಿದೆ ಅನ್ನೋದು ಭೈರತಿ ಸುರೇಶ್ ಅವರ ನಂಬಿಕೆ ಆದರೆ ಸಿದ್ದರಾಮಯ್ಯ ವಿರುದ್ಧ ಇನ್ನೂ ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಹಾಗೆ ಸಾಧಿಸೋದು ಮುಂದುವರೆದಿದೆ ಸಿದ್ದರಾಮಯ್ಯ ಹಾಗೆ ಸಿದ್ದರಾಮಯ್ಯ ಬೆಂಬಲಿಗರನ್ನ ಈ ಸರಿ ಶತಾಯಗತೆಯ ಸೋಲಿಸಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಜೆಡಿಎಸ್ನವ್ರು ನಿಂತವ್ರೆ ಇದೆಲ್ಲವನ್ನೂ ಕೂಡ ಅರ್ತ್ಕಂಡಂತ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಬಿಜೆಪಿ ಕಾರ್ಯಕರ್ತರ ಜೊತೆಗೆ ಮತದಾರರ ಜೊತೆಗೆ ಜೆಡಿಎಸ್ನ ಒಕ್ಕಲಿಗ ಮತದಾರರನ್ನು ಸಹ ಕ್ಯಾಪ್ಚರ್ ಮಾಡ್ಕೊಳ್ಳೋಕೆ ಕೊಟ್ಟಿದ್ದಾರೆ ಯಾವಾಗ ಆನಂದ್ ಮತ್ತೆ ಹನುಮಂತೇಗೌಡರು ಓಟ್ರು ಕಾಂಗ್ರೆಸ್ ಕಡೆ ಹೆಜ್ಜೆ ಹಾಕಿದ್ರು ಇದೀಗ ಜೆ ಡಿ ಎಸ್ನ ಒಕ್ಕಲಿಗ ಮತದಾರರನ್ನ ಸೆಳೆಯೋಕೆ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಮುಂದಾಗಿದ್ದಾರೆ ಜೊತೆಗೆ ಎಲ್ಲಾ ರೀತಿಯಲ್ಲೂ ಸಹ ಚುನಾವಣೆಗೆ ಸಕಲ ರೀತಿಯಲ್ಲೂ ಸಜ್ಜ ಸಜ್ಜಾಗಿ ನಿಂತ್ಕೊಂಡಿದ್ದಾರೆ ಈಗ ಭೈರತಿ ಸುರೇಶ್ ಸಹ ಬಹಳ ಕತನಾಕ್ ರಾಜಕಾರಣಿ ಚುನಾವಣೆ ಹೆಂಗ್ ಮಾಡಬೇಕು ಅಂತ ಗೊತ್ತು ಹೆಂಗೆ ಮಾನಿಟ್ರ್ ಮಾಡಬೇಕು ಅಂತ ಭೈರತಿ ಸುರೇಶ್ ಗೊತ್ತು ಆದರೆ ಭೈರತಿ ಸುರೇಶ್ಗೆ ಈ ನಾರಾಯಣ್ ಸ್ವಾಮಿ ಏನೋ ಏನಷ್ಟೊಂದು ಟಫ್ ಅನಿಸಿರಲ್ಲ ಬಟ್ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಶತಾಯ ಗತಾಯ ಚುನಾವಣೆ ಗೆಲ್ಲಕ್ಕೆ ಏನೇನು ಮಾಡಬೇಕು ಎಲ್ಲವನ್ನು ಮಾಡಿದ್ರು ಎಂಟರಲ್ಲಿ ಅವರೇ ಎಮ್ ಎಲ್ ಎ ಹದಿಮೂರು ಚುನಾವಣೆಯಲ್ಲಿ ಅವ್ರ ಪಿ ಎ ಎಮ್ ಎಲ್ ಎ ಆಗಿರೋ ಜಗದೀಶ್ ಕುಮಾರ್ ಹದಿನೆಂಟರಲ್ಲಿ ಪಾರ್ಟಿಯಿಂದ ಮಿಸ್ ಆಗಿತ್ತದು ಈಗ ಮತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಬಿ ಜೆ ಪಿ ತೆಕ್ಕಿಗೆ ಹೆಬ್ಬಾಳವನ್ನು ತರ್ತೀನಿ ಅಂತ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಮಾತು ಚುನಾವಣೆಲಿಗ ಎಲ್ಲ ಒಂದಷ್ಟು ಪ್ರಶ್ನೆ ಬರ್ಬೋದು ಜೈಲಿಗೆ ಹೋದವರು ಕಳ್ಳರು ಕಾಕರು ಲೋಟಿ ಮಾಡಿದವರೆಲ್ಲ ಹೋಗ್ತಾವ್ರಲ್ಲ ಶಿವ ಹೆಂಗೆ ಇದು ಅಂತ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಹೆಚ್ಚು ಕಮ್ಮಿ ನೂರೈವತ್ತು ಜನ ಇಂಥವ್ರೇ ಆಗ್ಬಿಟ್ಟವ್ರೆ ಸೊ ಹೆಂಗಾಗಿದೆ ಯಾರು ಜಾಸ್ತಿ ಒಳ್ಳೆಯವರು ಅಲ್ಲ ಯಾರು ಜಾಸ್ತಿ ಕೆಟ್ಟವರಲ್ಲ ಅಂತ ಚರ್ಚೆ ನಡೀತಾ ಇದೆ ಏನೇ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಕಟ್ಟ ಎಂಟ್ರಿಯಿಂದ ಕಟ್ಟ ಟಿಕೆಟ್ ಬಹುತೇಕ ಫೈನಲ್ ಆಗಿರೋ ಹಿನ್ನೆಲೆ ಕಟ್ಟ ಸುಬ್ರಹ್ಮಣ್ಯ ನಾಡು ಭಾಳ ಜೋಶ್ ಆಗಿ ಹೋಗ್ತಾ ಇದ್ದಾರೆ ಬಿಜೆಪಿ ಮತಗಳ ಜೊತೆಗೆ ಒಕ್ಕಲಿಗ ಮತಗಳನ್ನ ಯಾಕಂದರೆ ಒಕ್ಕಲಿಗ ಮತಗಳು ಸಿದ್ದರಾಮಯ್ಯ ಆಪ್ತ ಕುರುಬ ಸಮುದಾಯಕ್ಕೆ ಸೇರಿದಂಥ ಬೈರತಿ ಸುರೇಶ್ ಅವ್ರನ್ನ ಯಾವುದೇ ಅವರಿಗೆ ಓಟ್ ಮಾಡಬಾರ್ದು ಒಕ್ಕಲಿಗರು ಅನ್ನೋದು ಒಂದು ಸ್ಟ್ರಾಟಜಿನ ಮಾಡ್ಕೊಂಡು ಹೋಗ್ತಾರೆ ಕಟ್ಟ ಇದೆಲ್ಲವೂ ವರ್ಕೌಟ್ ಆಗುತ್ತೆ ಅಂತ ಕಾದ್ ನೋಡಬೇಕು ವೀಕ್ಷಕರೇ ನಿಮ್ಮ ಪ್ರಕಾರ ಈ ಜಾತಿ ಧರ್ಮ ಇದೆಲ್ಲವೂ ರಾಜಕಾರಣ ಆಮೇಲೆ ಜೆಡಿಎಸ್ ಇಂದ ಈ ಬಾರಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಅಂತ ಹೇಳಲಾಗ್ತಿದೆ ರೋಷನ್ ಬೇಗನೋ ಶಿವಾಜಿನಗರ ಬಿಟ್ಟು ಜೆ ಡಿ ಎಸ್ ಇಂದ ಕಂಟೆಸ್ಟ್ ಮಾಡ್ತಾರೆ ಬಿಕಾಸ್ ಮುಸಲ್ಮಾನರು ಪ್ಲಸ್ ಒಕ್ಕಲಿಗರು ಸೇರಿ ಗೆಲ್ಲಬಹುದು ಲೆಕ್ಕಾಚಾರ ಈ ಗ್ಯಾಪ್ ಅಲ್ಲಿ ರಾಜಶೇಖರ್ ಅಂತ ಕಾರ್ಪೊರೇಟ್ರು ಆಗಿದ್ರು ಜೆ ಡಿ ಎಸ್ ಇಂದ ಅವರು ಸಹ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಸೊ ಇದೆಲ್ಲವನ್ನು ನೋಡಿದಾಗ ಹೆಬ್ಬಾಳ ಒಂದು ರೀತಿ ಟಫ್ ಫೈಟ್ ಆಗುವಂತ ಸಾಧ್ಯತೆ ಇದೆ ರಾಜಶೇಖರ್ ಕೊಟ್ಟರು ಸಹ ಬರೀತು ಸುರೇಶ್ ಕೆ ಅನಾನುಕೂಲ ಆಗುತ್ತೆ ಮುಸಲ್ಮಾನರು ಕೊಟ್ಟರು ಸಹ ಬರೀತಿ ಸುರೇಶ್ ಅವ್ರಿಗೆ ಅನುಕೂಲ ಆಗುತ್ತೆ ಕಟ್ಟಾಗ ಅನುಕೂಲ ಆಗುತ್ತೆ ಸೊ ಎಲ್ಲವನ್ನೂ ಸಹ ಮನ್ಸಲ್ಲೇ ಮಂಡಿಗೆ ತಿಂದ್ಕೊಂಡು ಕಟ್ಟ ಲೆಕ್ಕ ಹಾಕ್ತಾವ್ರೆ ಹೆಂಗೆ ಗೆಲ್ಬೋದು ಅಂತ ಆದರೆ ಮತದಾರರು ಇದಾರಲ್ಲ ಭಾಳ ಚಾಲಾಕಿಗಳು ಇವರೆಷ್ಟೇ ಚಾಣಾಕ್ಯರಾಗಿರೋ ರಾಜಕಾರಣಿಗಳು ಅವರಿಗೆಲ್ಲ ಚಾಣಿ ತಿನ್ಸೋದು ಮತದಾರರು ಗೊತ್ತು ಏನೇ ನಿಮ್ಮ ಪ್ರಕಾರ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಮುಂದಿನ ಚುನಾವಣೆಯಲ್ಲಿ ಗೆಲ್ಲೋದು ಯಾರು ಬರೀತಿ ಸುರೇಶ ಕಟ್ಟ ಸುಬ್ರಹ್ಮಣ್ಯ ನಾಡುನ ಅಥವಾ ಜೆ ಡಿ ಎಸ್ನ ರೋಷನ್ ಬೇಗ್ ಅಥವಾ ರಾಜಶೇಖರ ಯಾಕೆ ರೋಷನ್ ಬೇಗ ಇನ್ನು ಜಾಯಿನ್ ಆಗಿಲ್ಲ ಬಟ್ ಮಾತುಕತೆ ನಡೀತಾ ಇದೆ ಆ ರೋಷನ್ ಬೇಗ್ ಬಿಜೆಪಿ ಕೂಡ ಟ್ರೈ ಮಾಡ್ತಾರೆ ಶಿವಾಜಿನಗರದಲ್ಲಿ ಸೊ ಹೀಗಾಗಿ ಜೆ ಇ ಸದ್ಯಕ್ಕೆ ಜೆ ಡಿ ಎಸ್ನಿಂದ ರಾಜಶೇಖರ್ ಇಲ್ಲ ಅಲ್ಪಸಂಖ್ಯಾತ ಮತ್ತೊಬ್ಬರು ಅಭ್ಯರ್ಥಿ ಹುಡ್ಕಾಡ್ತಾವೆ ನೋಡಬೇಕು ಜೆ ಡಿ ಎಸ್ನೂ ರದೇ ಕಥೆ ಮಾಡೋದು ನಾನು ಗೆಲ್ಲಕ್ಕಾಗಲ್ವೇ ನಾನು ಶತ್ರು ಸೋಲಿಸ್ಬೇಕು ಅಂತ ಈಗ ಜೆ ಡಿ ಎಸ್ನ ನಾಯಕರೆಲ್ಲ ಎತ್ಕೊಂಡು ಹೋಗ್ಬಿಟ್ಟವ್ರೆ ಕಾಂಗ್ರೆಸ್ಗೆ ಸುರೇಶ್ ಜೊತೆ ಬಟ್ ಆದರೆ ಒಕ್ಕಲಿಗ ಸಮುದಾಯದವರು ಇನ್ನೂ ಕೂಡ ಕಾಂಗ್ರೆಸ್ ಕಾಮಟ್ಗೆ ಬೆಂಗಳೂರಲ್ಲಿ ಅಡ್ಜಸ್ಟ್ ಆದಂಗೆ ಕಾಣ್ತಾ ಇಲ್ಲ ಜೆಡಿಎಸ್ಗೆ ಹಾಕ್ತಾರೆ ಇಲ್ಲದ್ರೆ ಬಿಜೆಪಿಗೆ ಹಾಕ್ತಾರೆ ಈ ಲೆಕ್ಕಾಚಾರ ಹೆಬ್ಬಾಳ ಲೆಕ್ಕಾಚಾರ ಇದು ನಿಮ್ಮ ಪ್ರಕಾರ ಹೆಬ್ಬಾಳದಲ್ಲಿ ಮುಂದಿನ ವಿಧಾನಸಭಾ ಚುನಾವಣೆಗೆ ಗೆಲ್ಲೋದು ಯಾರೋ ಕಾಮೆಂಟ್ ಮಾಡಿ ತಿಳಿಸಿ ಎರಡು ಸಾವಿರದ ಇಪ್ಪತ್ತ್ ಮೂರು ಕ್ಯಾಸಿಎಂ ರಾಜ್ಯದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ತಿಳಿಸಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ